ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹೊಸದಾಗಿ ನೇಮಕಗೊಂಡ ಯುವ ಜನರಿಗೆ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಆದಾಯ ತೆರಿಗೆ ಮುಖ್ಯ ಆಯುಕ್ತ ಮನೋಜ್ ಜೋಶಿ, ಪ್ರಧಾನ ಆಯುಕ್ತರಾದ ಶ್ಯಾಮ್ ಬನಸಿಯಾ, ಅಸಿತ್ ಸಿಂಗ್, ಆಯುಕ್ತರಾದ ಎಂಕೆ ಬಿಜು, ಕೇಶವ್ ದೀಕ್ಷಿತ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶೋಭಾ ಕರಂದ್ಲಾಜೆ, ಇಂದು ದೇಶದ 44 ನಗರ ಪಟ್ಟಣಗಳಲ್ಲಿ ಉದ್ಯೋಗ ಮೇಳ ನಡೆಯುತ್ತಿದೆ. ದೇಶದ ಸಮಗ್ರ ಪ್ರಗತಿ ಬದಲಾವಣೆಯ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿದೆ. ದೇಶ ಇಂದು ಆಹಾರ ಉತ್ಪಾದನೆ ಮತ್ತು ಹಂಚಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಮೊಬೈಲ್ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದು ಆಟೋಮೊಬೈಲ್ ಸೇರಿದಂತೆ ಮಹತ್ವದ ಕೈಗಾರಿಕಾ ಉತ್ಪನ್ನಗಳಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ ಎಂದರು. ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಗೆ ಒತ್ತು ನೀಡಿದ್ದು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಎಲ್ಲ ವಲಯಗಳ ಪ್ರಗತಿಯನ್ನು ಆದ್ಯತೆಯಾಗಿ ಪರಿಗಣಿಸಲಾಗಿದೆ. ಹೊಸದಾಗಿ ಸೇವೆಗೆ ಸೇರುತ್ತಿರುವ ಸಿಬ್ಬಂದಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವಂತೆ ಅವರು ಸಲಹೆ ನೀಡಿದರು. ಇವತ್ತು ಸುಮಾರು 44 ಕಡೆಗಳಲ್ಲಿ ದೇಶದಾದ್ಯಂತ 70,000 ಯುವಕ ಯುವತಿಯರಿಗೆ ಇದೇ ರೀತಿಯ ಸರ್ಕಾರಿ ನೌಕರಿಯನ್ನು ಕೊಡುವಂತ ಒಂದು ಕೆಲಸ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ನಮಗೆ ತುಂಬ ಖುಷಿ ಆಗುತ್ತೆ. ಈ ಯಂಗ್ ಜನರೇಷನು ಸುಮಾರು 19 ವರ್ಷಕ್ಕಿಂತ ಮೇಲ್ಪಟ್ಟಂತ ಯುವಕ ಯುವತಿಯರು ಈ ಉದ್ಯೋಗಕ್ಕೆ ಬರ್ತಾ ಇರೋದು, ಜಾಯಿನ್ ಆಗ್ತಾ ಇರೋದು. ಮುಂದಿನ 30-40 ವರ್ಷಗಳ ಕಾಲ ಈ ದೇಶದ ಸೇವೆಯಲ್ಲಿ ಅವರು ತೊಡಗಿಸ್ಕೊಳ್ತಾ ಇರುವಂಥದ್ದು ಮತ್ತು ಪ್ರಧಾನಮಂತ್ರಿಗಳಿಂದ ಪ್ರೇರಣೆಯ ಮಾತುಗಳನ್ನ ಇವತ್ತು ಕೆಲಸಗಾರರು ಯಾರು ಸೇರ್ತಾರೆ ಅವ್ರು ಕೇವಲ ಉದ್ಯೋಗಿಗಳಲ್ಲ, ಅವ್ರು ಕರ್ಮಯೋಗಿಗಳು ಅನ್ನುವಂತ ಒಂದು ಹೊಸ ಹೆಸರನ್ನು ಇಟ್ಟಿದ್ದಾರೆ. ಈ ದೇಶಕ್ಕಾಗಿ ನಾವು ದುಡಿಬೇಕು. ಈ ದೇಶಕ್ಕಾಗಿ ಯಾವ ಇಲಾಖೆಯಲ್ಲಿ ನೀವು ಕೆಲಸ ಮಾಡ್ತೀರಾ ಆ ಇಲಾಖೆಯನ್ನ ಮುಂದಿನ 25 ವರ್ಷಗಳಲ್ಲಿ ಏನು ನಮ್ಮ ಸಂಕಲ್ಪ ಇದೆ, ಭಾರತವನ್ನ ಪ್ರಪಂಚದ ನಂಬರ್ 1 ದೇಶ ಮಾಡೋದು, ಅದಕ್ಕಾಗಿ ಶ್ರಮ ವಹಿಸ್ಬೇಕು ಅಂತ ಮಾತಾಡ್ತಾರೆ. ಇದರಿಂದ ನಮ್ಮ ಹೊಸ ಉದ್ಯೋಗಿಗಳು ಕೂಡ ಖುಷಿಯಾಗಿ ವಾಪಸ್ ಅವರವರ ಇಲಾಖೆಯಲ್ಲಿ ಕೆಲಸ ಮಾಡುವಂತದ್ದು ನಡೀತಾ ಇದೆ.